ನನ್ನ 3ನೇ ವರ್ಷದಿಂದಲೂ ನನಗೆ ನನ್ನ ಬದುಕು ಗೊತ್ತಿದೆ. ನನಗೀಗ 68-65 ವರ್ಷಗಳ ಜೀವನಾನುಭವ, ಜೀವನದ ಬಗ್ಗೆ ವಿಷಯಗಳೆಲ್ಲ ತಿಳಿದಿದೆ. ಅದು ಅಹಂಕಾರದ ಮಾತಲ್ಲ, ವಿಶ್ವಾಸ. ನಮ್ಮ ತಂದೆಯ ವಿಶೇಷ ಏನಂದ್ರೆ ನೋಡಿ, ಅವರ ಸಾಹಿತ್ಯಿಕ ಪ್ರತಿಭೆ, ನಮ್ಮ ತಂದೆಯವರು ಬರೆದಂಥ ಒಂದು ಹಾಡು ಆಮೇಲೆ ಜನಪದ ಗೀತೆ ಅಂಥೇಳಿ ಸಾಕಷ್ಟು ಜನಪ್ರಿಯವಾಯಿತು. ಜೋ ಬಾಲಕೃಷ್ಣ ಜೋಗುಳ ಪಾಡುತ್ತ ತೂಗುವೇನ ಅಂಥೇಳಿ ಒಂದು ಹಾಡು, ಅದನ್ನು ಕಾಳಿಂಗರಾಯರೇ ಹಾಡಿ ಸೋಹನ್ ಕುಮಾರಿ ಮೋಹನ್ ಕುಮಾರಿ ಅಂತ ಇಬ್ಬರು ಅವರ ಉಪಕಂಠಗಳಿತ್ತು, ಅವರುಗಳ ಹತ್ರ ಹಾಡಿಸಿದ್ರು. ಆ ಹಾಡು ಮುಂದೆ ಸಂಪ್ರದಾಯದ ಹಾಡುಗಳಲ್ಲಿ ಪ್ರಕಟವಾಯಿತು. ಅದೇ ವಿಶೇಷ. ಹಾಗೆಯೇ ನಮ್ಮ ತಂದೆ ಸ್ಕೂಲ್ ಮಾಸ್ಟರ್ ಚಿತ್ರಕ್ಕೆ ಬರೆದಂಥ ಸ್ವಾಮಿದೇವನ ಲೋಕಪಾಲನೆ ಆವತ್ತಿನ ಕಾಲದಲ್ಲಿ ಅದು ಶಾಲೆಯ ಪ್ರಾರ್ಥನಾ ಗೀತೆ ಆಯಿತು. ಆದರೆ ಅದಕ್ಕೆ ಮುಂಚೆ ಇದ್ದಿದ್ದು ಕಾಯೋ ಶ್ರೀಗೌರಿ ಅಂತೇಳಿ ಮಹಾರಾಜರು ಬರೆದಂಥ ಹಾಡು ಪ್ರಾರ್ಥನಾ ಗೀತೆಯಾಗಿತ್ತು. ಸ್ಕೂಲ್ ಮಾಸ್ಟರ್ ನಂತರ ಸ್ವಾಮಿದೇವನೇ ಬಂತು. ಸ್ವಾಮಿದೇವನೇ ಅಯ್ಯಾಶಾಸ್ತ್ರಿಗಳ ರಚನೆ, ಆದರೆ ಅದನ್ನು ಸಿನಿಮಾಕ್ಕೆ ಅಳವಡಿಸಿ 2ನೇ ಚರಣ ಏನಿದೆ ಅದು ನಮ್ಮ ತಂದೆಯವರೇ ಬರೆದಿದ್ದು. ಅದು ನಮ್ಮ ತಂದೆಯವರು ಇರೋ ತನಕನೂ ನಮ್ಮ ತಂದೆ ಹಾಡು ಅಂತಲೇ ಇತ್ತು. ನಮ್ಮ ತಂದೆಯವರು 1989 ಕೀರ್ತಿಶೇಷರಾದಾಗ ಆಗ ಅದನ್ನು ಬೆಳಕಿಗೆ ತಂದು ಶಾಸ್ತ್ರಿಗಳು ಇನ್ನೊಬ್ಬರ ಸಾಹಿತ್ಯದನ್ನು ತಮ್ಮದು ಅಂಥೇಳಿ ಪ್ರಚಾರ ಪಡಿಸಿಕೊಂಡಿದ್ದಾರೆ ಅಂಥೇಳಿ ಆಕ್ಷೇಪಣೆ ಎತ್ತಿದ್ರು. ಅಲ್ಲ, 60 ವರ್ಷ ಇದ್ದೇ ಇದ್ದವ್ರು ಆಗ್ಯಾಕಪ್ಪ ಬಂತು ಅಂತ ಒಂದು ಇದು. ಆದರೆ ಈಗ ಪುರಂದರದಾಸರ ಅನೇಕ ಪದಗಳಿದೆ, ಆ ಧಾಟಿಯಲ್ಲಿ ಬರೆಯೋರು 100 ಜನ ಇದ್ದಾರೆ. ಹಾಗಾಗಿ ಅನೇಕರು ಪುರಂದರದಾಸರ ಅಂಕಿತ ಹಾಕ್ಕೊಂಡು ಪುರಂದರ ವಿಠಲ ಅಂತ ಅಂಕಿತ ಹಾಕ್ಕೊಂಡು ತಮ್ಮ ಬರೆದದ್ದನ್ನು ಪ್ರಶಸ್ತಿ ಉಳಿಲಿ ಅಂಥೇಳಿ ಬರೆದವರು ಇದ್ದಾರೆ, ಇಲ್ಲ ಅಂತಲ್ಲ. ಹೀಗಾಗಿ ಯಾತಕ್ಕಾಯಿತು ಏನು ಅಂತಲ್ಲ, ಅದೊಂದು ಹಾಡಿಂದಲೇ ಮಾತ್ರ ನಮ್ಮ ತಂದೆ ಅಲ್ಲ, ನಮ್ಮ ತಂದೆ ಅಂದ ಕೂಡಲೇ ನೆನಪು ಬರೋದು 300ಕ್ಕೂ ಹೆಚ್ಚು ಹಾಡುಗಳು. ಯಾಕೆಂದರೆ ಅವತ್ತಿನ ಕಾಲಮಾನದಲ್ಲಿ 50, 60, 70ರ ದಶಕದವರೆಗೂ ನಮ್ಮ ತಂದೆ ಸಾಹಿತ್ಯದಲ್ಲಿ ಅಗ್ರಸ್ಥಾನವನ್ನು ಸಂಪಾದನೆ ಮಾಡಿಕೊಂಡಿದ್ದರು. ನಮ್ಮ ತಂದೆಯವರಿಗೆ ಹಿರಿಯರು ಹುಣಸೂರು ಕೃಷ್ಣಮೂರ್ತಿಗಳು, ತದನಂತರ ಕುರ ಸೀತಾರಾಮ ಶಾಸ್ತ್ರಿಗಳು, 3ನೇ ಸ್ಥಾನವೇ ನಮ್ಮ ತಂದೆಯವ್ರದ್ದಿತ್ತು. ಅವರು ಚಿತ್ರರಂಗದ ತ್ರಿಮೂರ್ತಿಗಳು ಅಂತಲೇ ಕರೀತಾ ಇದ್ದರು. ಸಾಹಿತ್ಯ ಕ್ಷೇತ್ರದಲ್ಲಿ ಶಾಸ್ತ್ರಿಗಳು ಅಂದರೆ ಒಂದು ಒಳ್ಳೆಯ ಸ್ಥಾನವನ್ನು ಇದು ಮಾಡಿದ್ದರು. ನಮ್ಮ ತಂದೆಯವ್ರ ಬಗ್ಗೆ ದರಾ ಬೇಂದ್ರೆಯವರಾಗಲಿ, ಶಿವರಾಮ್ ಕಾರಂತರಾಗಲಿ, ಕುವೆಂಪು ಅವರಾಗಲಿ ತುಂಬ ಮೆಚ್ಚುಗೆಯ ಮಾತುಗಳನ್ನು ಅನೇಕ ಬಾರಿ ಹಾಡಿದ್ದಾರೆ. ನಮ್ಮ ತಂದೆ ಕುಲವಧು ಚಿತ್ರಕ್ಕೆ ಒಲವಿನ ಪ್ರಿಯಲತೆ ಅಂತ ಒಂದು ಹಾಡು ಬರೆದರು. ಆ ಚಿತ್ರದಲ್ಲಿ ಎಲ್ಲ ಬರೀ ಕವಿಗಳದೇ ಕವನಗಳನ್ನ ಹಾಡಿ ಬಡಿಸಿದ್ರು. ಅದರಲ್ಲೇ ವಿ ಸೀತಾರಾಮಯ್ಯನವರ ಎಮ್ಮ ಮನೆ ಅಂಗಳದಿ ಅಂತ ಹಾಡಿರೋದು, ಅದರಲ್ಲೇ ಯುಗ ಯುಗಾದಿ ಕಳೆದರು ಯುಗಾದಿ ಮರಳು ಬರುತ್ತಿದೆ ಅಂತ ಬೇಂದ್ರೆಯವರು ಹಾಡಿರೋದು. ಸರಿ, ಎಲ್ಲ ಕವಿಗಳದೇ ಬರೆಸೋಣ ಅಂದಾಗ ಇವರು ಹೇಳಿದ ಸಂದೇಹಕ್ಕೆ ಬೇರೆ ಯಾವ ಕವಿಯೂ ಇಲ್ಲ, ಬೇಂದ್ರೆಯವರು ಹೇಳಿದಂತೆ ಪ್ರಭಾಕರ್ ಶಾಸ್ತ್ರಿಗಳ ಕೈಲಿ ಬರ್ಸಯ್ಯ ಅಂತ. ಅಷ್ಟೊತ್ತಿಗೆ ನಮ್ಮ ತಂದೆ ಸಾಕಷ್ಟು ಹೆಸರು ಗಳಿಸಿದ್ರು. ನೋಡಿ, ಸ್ಕೂಲ್ ಮಾಸ್ಟರ್ ಚಿತ್ರನ ನೋಡಿ ಡಿ ವಿ ಜಿ ಅವರು ಜಿ ಪಿ ರಾಜರತ್ನಮ್ಮವರೆಲ್ಲ ಮೆಚ್ಚಿ ರಾಜರತ್ನಮ್ಮವ್ರು ನಮ್ಮ ತಂದೆಯನ್ನು ಪುರುಷ ಸರಸ್ವತಿ ಅಂತ ಹೇಳಿ ಕರೆಯೋರು. ಅಂದರೆ ಅಷ್ಟರ ಮಟ್ಟಿಗೆ ಪಾಂಡಿತ್ಯವನ್ನು ಗಳಿಸ್ಕೋಬೇಕಾದ್ರೆ ಅವ್ರು ಇನ್ನೆಂಥ ಶ್ರಮವನ್ನು ವಹಿಸಿದ್ರು ಅಂತ ಹೇಳಿ ಯೋಚನೆ ಮಾಡಿ. ನಮ್ಮ ತಂದೆಯವ್ರ ಬಗ್ಗೆ ಮಾಸ್ತಿಯವರು, ವಿ ಸಿ ಅವರು ಎಲ್ಲ ಬಹಳ ಮೆಚ್ಚುಗೆ ಆಡೋರು. ನಮಗೆ ನಮ್ಮನ್ನು ಕೆಡಿಸ್ಬಿಟ್ಟ ಕಣೆಯ ನಿಮ್ಮಪ್ಪ ಅನ್ನೋರು ಬೇರೆ ಅವ್ರನ್ನ ಖಾಸಗಿಯಾಗಿ ಭೇಟಿಯಾದಾಗ, ಯಾಕೆ ಸರ್ ಏನು ಮಾಡಿದ್ರು ನಮ್ಮ ತಂದೆ ಅಂದರೆ, ನಮಗೆಲ್ಲ ಸಿನಿಮಾ ಗಿನ್ಮಾ ನೋಡೋ ಅಭ್ಯಾಸ ಇರಲಿಲ್ಲಪ್ಪ, ಸ್ಕೂಲ್ ಮಾಸ್ಟರ್ ಮಾಡಿ ಅವನು ತೋರಿಸ್ಬಿಟ್ಟು ನಮ್ಮನ್ನೆಲ್ಲ ಸಿನಿಮಾ ಅಂದರೆ ಏನು, ಸಿನಿಮಾ ಯಾಕೆ ನೋಡಬೇಕು ಅನ್ನೋದು ಕಲಿಸ್ಬಿಟ್ಟಪ್ಪ, ಅದರಿಂದ ನಮ್ಮನ್ನು ಕೆಡಿಸ್ತವ್ ನಿಮ್ಮ ತಂದೆ ಅಂತಲೇ ಹೇಳೋದು ಅಂಥೇಳಿ ತಮಾಷೆ ಮಾಡೋರು. ಇದು ಅಧಿಕೃತವಾಗಿ ಒಂದು ಮಾಹಿತಿ ಅಷ್ಟೇ ಹೊರತು ಅದೇನು ಅವರು ಇದರಲ್ಲ. ಅಂದರೆ ನಮ್ಮ ತಂದೆಯವ್ರ ಬಗ್ಗೆ ತುಂಬ ಅಭಿಮಾನವನ್ನು ಇಳಿಸ್ಕೊಂಡಿದ್ರು. ಅಷ್ಟೇ ಅಭಿಮಾನವನ್ನು ಆನಾ ಕೃಷ್ಣಯ್ಯರು ಹೊಂದಿದ್ದರು. ನಮ್ಮ ತಂದೆಯವರಿಗೆ ಒಬ್ಬ ಹಿರಿಯ ಮಗನಾಗಿ ನಮ್ಮ ತಂದೆಯವ್ರನ್ನ ಅವ್ರ ಬಗ್ಗೆ ನಡ್ಕೊಂಡಿದ್ದರು. ನಮ್ಮ ತಂದೆಯವ್ರ ಬಗ್ಗೆ ವಿಶೇಷವಾದಂಥ ಅಭಿಮಾನ. ನಮ್ಮ ತಂದೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ಆನಾ ಕೃಷ್ಣಯ್ಯರೇ ಕಾರಣ. ಯಾಕೆಂದರೆ 1953 ನಮ್ಮ ತಂದೆಯವರನ್ನು ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಬಂದು ಬೆಂಗಳೂರಿಂದ ಅವರು ಮದ್ರಾಸ್ಗೆ ಹೋಗೋಕ್ಕೆ ಕಾರಣ ಕೃಷ್ಣಯ್ಯರು. ಯಾಕೆಂದರೆ ಕೃಷ್ಣಯ್ಯರಿಗೆ ಅವ್ರ ಪರಿಚಯ ಇದ್ದಿದ್ದು ಸ್ತ್ರೀರತ್ನದಲ್ಲಿ, ಸ್ತ್ರೀರತ್ನದ ಸಂಭಾಷಣಾ ಲೇಖಕರು ಆನಾ ಕೃಷ್ಣಯ್ಯರು. ಹಾಗಾಗಿ ಆಗ ಪರಿಚಯವಾದ್ದು, ನಂತರ ಸ್ನೇಹವಾಗಿ ಬಂಧುತ್ವವಾಗಿ ಅವರನ್ನ ನಮ್ಮ ತಂದೆಯವರು ಶಿವಯೋ ನಿಜಗುಣ ಶಿವಯೋಗಿ ಅಂತ ಒಂದು ಚಿತ್ರ ಮಾಡಬೇಕು ಅಂಥೇಳಿ ಭಾಗ್ಯೋದಯ ಚಿತ್ರ ನಿರ್ಮಾಪಕರು ಆಶಿಸಿ ಕರ್ಕೊಂಬಂದರು. ನಮ್ಮ ತಂದೆಯವರ ಜೀವನದ ಚಿತ್ರರಂಗ ಜೀವನದ ಭಾಗ್ಯವನ್ನೇ ತೆರೆಯಿತು, ಭಾಗ್ಯೋದಯವಾಯಿತು. ಅದಕ್ಕೆ ಮುಂಚೆ ಅವರು ಮಾಡಿದಂಥ ಕೃಷ್ಣಲೇಹ ಸಾಹಿತ್ಯವಾಗಲಿ ಅಥವಾ ಸ್ತ್ರೀರತ್ನ ಚಿತ್ರದ ಕೆಲಸಗಳಾಗಲಿ ಅಲ್ಲಲ್ಲೆಲ್ಲೇ ಕರಗೋಗಿತ್ತು. ಅದೇನಂಥ ಒಂದು ಸ್ಥಾನಮಾನ ಗಳಿಸಿರಲಿಲ್ಲ. ಇವರಿಗೆ ಇವರದೇ ಆದಂಥ ಒಂದು
ಛಾಪು ಒಂದು ಸಾಹಿತ್ಯಕವಾದಂಥ ಒಂದು ಪ್ರತಿಭೆ ಗೋಚರವಾದ್ದೇ ಭಾಗ್ಯೋದಯ ಚಿತ್ರದಿಂದ. ಹೀಗಾಗಿ ಆ ಭಾಗ್ಯೋದಯ ಚಿತ್ರ ನಂತರದಲ್ಲಿ ಮಾಡಿದಂಥ ಅವರು ಪದ್ಮಿನಿ ಪಿಕ್ಚರ್ಸ್ ಚಿತ್ರಸಂಸ್ಥೆಗೆ ಸೇರಿಕೊಂಡರು. ಅಲ್ಲಿ ರತ್ನಗಿರಿ ರಹಸ್ಯ ಅನ್ನೋ ಚಿತ್ರಕ್ಕೆ ಇವರು ಲೇಖಕರಾಗಿ ನೇಮಿತರಾದರು. ಆ ರತ್ನಗಿರಿ ಪದ್ಮಿನಿ ಪಿಕ್ಚರ್ಸಲ್ಲಿ ಅಲ್ಲಿವರೆಗೂ ಮೊದಲ ತೇದಿ ನಂಬಕ್ಕ ಅಂತೆಲ್ಲ ಅವನ್ನ ಎರಡು ಮೂರು ಸಿನಿಮಾಗಳು ಮಾಡಿದ್ರು ಅವರು. ಅದಕ್ಕೆಲ್ಲ ಪಾ ನೀಲಕಂಠನ್ ಅವರು ನಿರ್ದೇಶಕರಾಗಿದ್ದರು. ಆದರೆ ರತ್ನಗಿರಿ ರಹಸ್ಯ ಮೊದಲ ಬಾರಿಗೆ ಪಂತ್ಲೋರೇ ನಿರ್ಮಾಪಕ ನಿರ್ದೇಶಕರಾಗಿ ರತ್ನಗಿರಿ ರಹಸ್ಯ ಚಿತ್ರ ನಿರ್ಮಾಣ ಆಯಿತು. ತದನಂತರದಲ್ಲಿ ಪದ್ಮಿನಿ ಪಿಕ್ಚರ್ ಸರಿಸುಮಾರು ಒಂದು 50ಕ್ಕೂ ಹೆಚ್ಚು ಸಿನಿಮಾ ಮಾಡಿತು, ಬೇರೆ ಭಾಷೆಗಳು ಸೇರಿ ಕನ್ನಡದಲ್ಲೂ ಸುಮಾರಾಯಿತು. ಆ ಪದ್ಮಿನಿ ಪಿಕ್ಚರ್ಸಲ್ಲಿ ನಮ್ಮ ತಂದೆಯವರು ಪಾದಾರ್ಪಣೆ ಮಾಡಿ ರತ್ನಗಿರಿ ರಹಸ್ಯ ಚಿತ್ರದಿಂದ ಸೇರಿಕೊಂಡು ಮುಂದೆ ಅದೇ ಪದ್ಮಿನಿ ಪಿಕ್ಚರ್ ಸಂಸ್ಥೆಗೆ ಆ ಸಂದರ್ಭದಲ್ಲೇ ಪುಟ್ಟಣ್ಣವರು ಸಹ ನಿರ್ದೇಶಕರಾಗಿ ಬಂದು ಅಲ್ಲಿ ಬದುಕು ಕಂಡುಕೊಂಡ್ರು. ಅವೆಲ್ಲ ಅವರ ಬದುಕಿನ ಶೈಲಿಗಳು. ಇಲ್ಲೇನಾಗುತ್ತೆ, ಅವರು ರತ್ನಗಿರಿ ರಹಸ್ಯ ಚಿತ್ರದ ನಂತರ ಆಗೆಲ್ಲ ಕನ್ನಡಕ್ಕೆ ಅಂಥ ಮಾರುಕಟ್ಟೆ ಇರಲಿಲ್ಲ. ಕನ್ನಡ ಚಿತ್ರ ಮಾಡಬೇಕಾದ್ರೆ ರತ್ನಗಿರಿ ರಹಸ್ಯ ಮೂರು ಭಾಷೆಯಲ್ಲಿ ಮಾಡಿದ್ರು ಅವರು, ತೆಲುಗು, ತಮಿಳು, ಕನ್ನಡ. ಆ ಕನ್ನಡದಲ್ಲಿ ನಮ್ಮ ತಂದೆಯವರು ಏನು ಬರೀತಾರೋ ಅದನ್ನೇ ತೆಲುಗಲ್ಲೂ ತಮಿಳಲ್ಲೂ ಟ್ರಾನ್ಸ್ಲೇಟ್ ಮಾಡಿಸಿ ಮಾಡೋರು. ಹಾಗಾಗಿ ತಮಿಳಲ್ಲಿ ಅದನ್ನು ತಂಗಮಲೆ ರಹಸ್ಯಂ ಅಂತಲೇ ಮಾಡಿದ್ರು, ಕನ್ನಡದ ರತ್ನಗಿರಿ ರಹಸ್ಯ ಅಂತ. ಆ ರತ್ನಗಿರಿ ರಹಸ್ಯ ಮಾಡೋವಾಗಲೇ ಇವರ ಸರೋಜಾದೇವಿಯವರ ಆ ಚಿತ್ರದಲ್ಲೂ ಒಂದು ಅಷ್ಟೊತ್ತು ಕಾಳಿದಾಸ ಮಾಡಿದರೂ ಸಹ ಒಂದು ಉಪಪಾತ್ರ, ಒಂದು ಸಖಿಯಾಗಿ ಅಭಿನಯಿಸಿದ್ದಾರೆ. ಅವ್ರಿಗೆಲ್ಲ ಆಗ ಕನ್ನಡ ಚಿತ್ರ ಮಾಡ್ತಾರೆ ಒಂದು ಏನೋ ಒಂದು ಅವಕಾಶ ಸಿಗುತ್ತಿದ್ರೇ ವಿಶೇಷ ಅನ್ನೋ ಮಟ್ಟಕ್ಕೆ ಇದ್ದಂಥ ಒಂದು ಕಾಲಮಾನ. ಹೀಗಾಗಿ ಅವರು ನಂತರದ ದಿನಗಳಲ್ಲಿ ಆ ಸಂಸ್ಥೆ ಬೆಳೀತು. ಯಾಕೆಂದರೆ ಅದೊಂದು ಆ ಮಹಾವೃಕ್ಷ,